ಇನ್ನು ರವಿಕುಮಾರ್ ಅಂತ ಹೇಳಿ ಕಸಬಾ ಲಿಂಗಸುಗೂರಿನಿಂದ ಕರೆ ಮಾಡ್ತಾ ಇದ್ದಾರೆ. ರವಿಕುಮಾರ್ ಅವರ ನಮಸ್ತೆ ಸರ್. ನಮಸ್ಕಾರ ಸರ್. ಮೊದಲೇನಾಗಿ ನಮ್ಮ ಸಾಹೇಬರಿಗೆ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ರವಿಕುಮಾರ್ ಸರ್. ಆರಾಮಿದ್ದೀರಾ ಸರ್? ಹಾ, ಆರಾಮಿದ್ದೀನಿ ಸರ್. ನಮ್ಮ ಊರಲ್ಲಿ ನೀರಿಂದು ಬಹಳ ಪ್ರಾಬ್ಲಮ್ ಇದೆ ಸರ್. 5 ದಿನಕ್ಕೊಮ್ಮೆ ನೀರು ಬರ್ತಾ ಇತ್ತು ಸರ್. ಓಕೆ, ಹೌದು. ಅದೇ ಸ್ವಲ್ಪ ನೀರಿನ ಬಹಳ ಇದಾಗಿ ಬಿಡುತ್ತೆ ಸರ್. ಈಗ ಕುಡಿಯೋಕೆ ನೀರನ್ನು ಸಾಲ್ತಾ ಇಲ್ಲ ಸರ್ ಊರಲ್ಲಿ. ಹೌದು, ಅದಕ್ಕೆ ಸರ್. ಈಗ ಲಿಂಗಸೂರು ಪಟ್ಟಣದಲ್ಲಿ ಕುಡಿನೀರಿನ ಸಮಸ್ಯೆ ಉದ್ಭವಿಸಿರ್ತಕ್ಕಂಥದ್ದು ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಮೂರು ಪಟ್ಟಣ, ಮುದುಗಲ್ಲು, ಲಿಂಗಸುಗೂರು, ಹಟ್ಟಿ, ಮೂರು ಪಟ್ಟಣಗಳಲ್ಲಿ 8 ದಿವಸದಿಂದ 10 ದಿವಸಕ್ಕೆ ಒಂದು ಬ್ಯಾರಿ ನೀರು ಬಿಡ್ತಾರಂತಕ್ಕಂಥದ್ದು ಕಂಪ್ಲೀಟ್ ಇದೆ. ಹೌದು, ಈಗ ಅದಕ್ಕಾಗಿನೇ ಪ್ಲಾನ್ ಮಾಡ್ತಾ ಇದ್ದೀವಿ. ಕೆನಲ್ನಿಂದ ಏನು ನಮ್ಮ ಕೆರೆಗಳಲ್ಲಿ ನೀರು ಜಾಸ್ತಿ ತುಂಬ ಸ್ಟೋರೇಜ್ ಮಾಡಿಕೊಂಡು ಅಲ್ಲಿಂದ ಈಗ ಇರತಕ್ಕಂಥ ಮಿಷಿನರಿಗಳನ್ನು ದೊಡ್ಡದು ಮಾಡಿಕೊಂಡು, ಯಾಕಂದರೆ 45 HP ಮೋಟರ್ ಇರತಕ್ಕಂಥ ಮಿಷಿನರಿಗಳನ್ನು 75 HP ಮೋಟರ್ಗೆ ಅವನ್ನು ಕನ್ವರ್ಟ್ ಮಾಡಿ ಅಲ್ಲಿಂದ ಹೆಚ್ಚಿನ ನೀರು ಸ್ಟೋರೇಜ್ ಮಾಡಿ ಸರಬರಾಜು ಮಾಡಬೇಕು ಅಂತಕ್ಕಂಥದ್ದು ಈಗ ತೀರ್ಮಾನ ಮಾಡ್ತಾ ಇದ್ದೀವಿ, ಪ್ಲಾನ್ ಮಾಡಿದ್ದೀವಿ. ಮೊನ್ನೆ KDP ಮೀಟಿಂಗಲ್ಲಿ ಕೂಡ ಇದನ್ನು ಡಿಸ್ಕಸ್ ಮಾಡಿದ್ದೀನಿ ಅಧಿಕಾರಿಗಳ ಜೊತೆಯಲ್ಲಿ. ಒಟ್ಟು ಮುಂದಿನ ದಿನಗಳಲ್ಲಿ ದಿನಾಲು 24 ಗಂಟೆ ಕುಡಿನೀರು ಕೊಡ್ತಕ್ಕಂಥ ವ್ಯವಸ್ಥೆ ಖಂಡಿತವಾಗಿ ನಾನು ಮಾಡ್ತೀನಿ ರವಿಕುಮಾರ್. ಎಸ್ ಸರ್. ಇನ್ನು ಈ ನಂದವಾಡಗಿ ಏತ ನೀರಾವರಿ ಯೋಜನೆಗೆ ಚಾಲನೆ ಕೊಟ್ಟಂಥವ್ರು ನೀವೇ, ಆದರೆ ಈಗ ಅದು ಸ್ಟಾಪ್ ಆಗಿದೆ, ನಿಂತು ಹೋಗಿದೆ ಅಂತ ಹೇಳಿ, ಯಾಕೆ, ಯಾವ ಕಾರಣಕ್ಕೋಸ್ಕರ ನಿಂತು ಹೋಯ್ತು? ನಿಂತಿಲ್ಲ, ಯೋಜನೆ ಯಾವುದು ನಿಂತಿಲ್ಲ, ಯೋಜನೆ ಆಲ್ರೆಡಿ ಪ್ರಾರಂಭ ಆಗಿದೆ. ನಿಲ್ಲಂಥದ್ದು ಯಾವುದು ವ್ಯವಸ್ಥೆ ಆಗಿಲ್ಲ ಅಲ್ಲಿ. ಈಗಾಗಲೇ 3 ಪ್ಯಾಕೇಜ್ಗಳನ್ನು ಮಾಡಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಅದನ್ನು ಚಾಲನೆ ಕೊಟ್ಟು ಗೆಸಿ ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿದೆ. ಓಕೆ, ಕಾಮಗಾರಿ ಭಾಳ ಫಾಸ್ಟ್ ಮುಗಿ ಹಂತದಲ್ಲಿ ಇದೆ ಈಗ ಅದು. ಓಕೆ, ಕೆಲವೊಂದಲ್ಲಿ ಜಮೀನದು ಏನಾದರೂ ಒಂದು ತೊಂದರೆ ಇರಬಹುದು, ರೈತರು ತೊಂದರೆ ಮಾಡಿದಂತಲ್ಲಿ ಏನೋ ಸರ್ ವಿಳಂಬವಾಗಿರ್ಬೋದು ಅಷ್ಟೇ ವಿನ ಕಾಮಗಾರಿ ಭಾಳ ಫಾಸ್ಟಾಗಿ ನಡೆದಿದೆ. ಇದರಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ನಂದವಾಡಿಗೆ ಏತ ನೀರಾವರಿಯಲ್ಲಿ ಸುಮಾರು ಒಂದು 35 ಹಳ್ಳಿಗಳು ನೀರಾವರಿಯಿಂದ ವಂಚಿತರಾಗಿರ್ತಕ್ಕಂಥದ್ದು. ಆ 35 ಹಳ್ಳಿಗಳನ್ನು ನೀರಾವರಿ ಮಾಡಬೇಕಂತಕ್ಕಂಥದ್ದು ನಂದು ಗುರಿ ಇದೆ. ಓಕೆ, ಅದು 35 ಹಳ್ಳಿನೂ ನಂದವಾಡಿಗೆ ಏತ ನೀರಾವರಿಯಲ್ಲೇ ಒಳಪಡ್ತಕ್ಕಂಥದ್ದು. ಅದನ್ನು ಖಂಡಿತವಾಗಿ ನೀರಾವರಿ ಮಾಡಬೇಕು. ನೀರಾವರಿ ಯಾವುದೇ ವಿಳಂಬವಾಗಿಲ್ಲ, ಕಾಮಗಾರಿ ಪ್ರಾರಂಭ ಆಗಿದೆ. ಇನ್ನು 1 ವರ್ಷದಲ್ಲಿ ಎಲ್ಲ ಹಳ್ಳಿಗಳಿಗೆ ನೀರಾವರಿ ಮಾಡತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಇನ್ನು 1 ವರ್ಷದಲ್ಲಿ 1 ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.